ಬ್ಯಾಂಕ್ಗಳಲ್ಲಿ ಹಳೆ ನೋಟು ಜಮೆಗೆ ಇಂದು ಕೊನೆಯ ದಿನ. ನಾಳೆಯಿಂದ ಹಳೆ ನೋಟುಗಳ ಜಮೆಗೆ ಅವಕಾಶ ಇಲ್ಲ. ಇಂದು ಇತಿಹಾಸ ಪುಟ ಸೇರಲಿರುವ 500 ಮತ್ತು 1000 ರೂಪಾಯಿ ನೋಟುಗಳು. ಡಿಸೆಂಬರ್ 30ರವರೆಗೆ ಪ್ರಧಾನಿ ಮೋದಿಯವರು ಗಡುವು ನೀಡಿದ್ರು. ಇವತ್ತು 30ನೇ ಡಿಸೆಂಬರ್ ಆಗಿದೆ. ಇವತ್ತಿಗೆ ಕೊನೆಯ ದಿನವಾಗಿದೆ. ನಾಳೆಯಿಂದ ಈ ಹಳೆ ನೋಟುಗಳನ್ನು ಜಮಾವಣೆ ಮಾಡೋ ಹಾಗಿಲ್ಲ. ಬೆಂಗಳೂರಿನ ಆರ್ಬಿಐ ಬ್ಯಾಂಕ್ನಲ್ಲಿ ಹಣ ಬದಲಾವಣೆಗೆ ಗ್ರಾಹಕರು ಸಾಲುಗಟ್ಟಿ ನಿಂತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸೌಮ್ಯಾರೆಡ್ಡಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಓಪನ್ ಆಗಿ 50 ದಿನಗಳ ಗಡುವು ಮುಕ್ತಾಯವಾಗಿದೆ. ಇನ್ನು ನಾವೀಗ ಆರ್ಬಿಐ ಬಳಿ ಇದೀವಿ. ಆರ್ಬಿಐ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದಿರುವಂತದ್ದು. ಏನಂತಂದ್ರೆ ಇವತ್ತು ಕಡೆ ದಿನ ಹಳೆ ನೋಟುಗಳನ್ನ ಜಮಾ ಮಾಡಲಿಕ್ಕೆ. ಹಾಗಾಗಿ ಹಳೆಯ 500 ರೂಪಾಯಿ 1000 ರೂಪಾಯಿ ನೋಟುಗಳನ್ನ ಇಟ್ಕೊಂಡು ಮತ್ತೆ ಹರಿದಿರುವಂತಹ ನೋಟುಗಳನ್ನ ಇಲ್ಲಿ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸರ್, ಈಗ ನಗದು ರಹಿತ ವಹಿವಾಟು ಮಾಡಿ ಯಾಕೆ ನೀವು ಕ್ಯಾಶ್ ಮೇಲೆ ಡಿಪೆಂಡ್ ಆಗ್ತೀರಾ ಅಂತ ಗವರ್ಮೆಂಟ್ ಹೇಳ್ತಾ ಇದೆ ಸರ್. ಈಗ ಏನ್ ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ಇಲ್ಲಿವರೆಗೆ ಮಾಡ್ತಾ ಇರಲಿಲ್ಲ, ಇನ್ ಮುಂದೆ ಮಾಡ್ತೀವಿ ಅಷ್ಟೇ, ಒಳ್ಳೇದಾಗತ್ತೆ ಎಲ್ಲದಕ್ಕೂ. ಸೊ ಈಗ ಡೆಬಿಟ್ ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಹೋಗಿ ವ್ಯವಹಾರ ಮಾಡಬಹುದು. ಈಗ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಕೂಡ ಸ್ವೈಪಿಂಗ್ ಮಿಷಿನ್ ಬರ್ತಾ ಇದೆ ಅಲ್ವಾ? ಸೊ ಯೂಸ್ ಮಾಡಬಹುದಾ ನೀವು? ಮಾಡಬಹುದು, ಧಾರಾಳವಾಗಿ ಮಾಡಬಹುದು. ಕಲ್ತ್ಕೋಬೇಕಾಗತ್ತೆ, ಪ್ರತಿಯೊಂದನ್ನು ಕಲ್ತ್ಕೋಬೇಕಾಗತ್ತೆ. ಇಲ್ಲಿವರೆಗೆ ನಾವು ಮಾಡಿತ್ತಿಲ್ಲ, ಇನ್ ಮುಂದೆ ಮಾಡ್ತೀವಿ. ಅಮ್ಮ, ನಿಮ್ಗೆ ಪೇಟಿಎಂ ಅಂದ್ರೆ ಗೊತ್ತಾ? ಗೊತ್ತಿಲ್ಲ ಮೇಡಮ್, ಎಟಿಎಂ ಗೊತ್ತಿಲ್ಲ. ನಾವು ಇದುವರೆಗೂ ಹಾಕೂ ಇಲ್ಲ, ತೆಗೆದು ಇಲ್ಲ. ನಾವು ಬ್ಯಾಂಕ್ ಅಲ್ಲಿ ಕಲೆಕ್ಷನ್ ಇಕ್ಕಿಲ್ಲ. ನಾವು ಬಡವ್ರು ಅಲ್ಲಿ ದುಡಿತೀವಿ, ಅಲ್ಲಿ ತಿಂತೀವಿ, ಅದೆಲ್ಲ ನಾವ್ ಎಲ್ಲಿಂದ ಮಾಡಕ್ಕಾಗುತ್ತೆ ಹೇಳಿ ನೀವೇ. ನಿಮಗೆ ಪೇಟಿಎಂ ಗೊತ್ತಿಲ್ಲ, ಡೆಬಿಟ್ ಕಾರ್ಡ್ ಅದೆಲ್ಲ ಗೊತ್ತಿಲ್ಲ ಮೇಡಮ್ ನಮ್ಗೆ. ಈಗ ಏನು ಕ್ಯಾಶ್ಲೆಸ್ ವಹಿವಾಟು ಮಾಡಿ ಅಂತ ಹೇಳ್ತಾರೆ. ಈಗ ಜನ ಎಲ್ಲ ಡಿಜಿಟಲೈಸೇಷನ್ ಹೋಗ್ತಾ ಇದಾರೆ. ಸೊ ತುಂಬಾ ಜನದ ಹತ್ರ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಇರುತ್ತೆ. ಸೊ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಎಲ್ಲ ಕಡೆ ವ್ಯವಹಾರ ಮಾಡಬಹುದಾ? ಮಾಡಬಹುದು ಮೇಡಮ್, ವಯಸ್ಸಾಗಿರೋದು ಗೊತ್ತಾಗಲ್ಲ, ನಮ್ಗಾದ್ರೆ ಗೊತ್ತಾಗುತ್ತೆ, ಬೇರೆಯವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ, ಏನ್ ಮಾಡೋದು ಹೇಳಿ? ಸರ್, ಈಗ ಕ್ಯಾಶ್ಲೆಸ್ ವಹಿವಾಟನ್ನ ನಡೆಸಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನೀವು ಎಲ್ಲರಿಗೂ ಕ್ಯಾಶ್ ಮೇಲೆ ಡಿಪೆಂಡ್ ಆಗಬೇಡಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ, ಮತ್ತೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೈಪಿಂಗ್ ಮೂಲಕ ವಹಿವಾಟು ನಡೆಸಿ, ಎಲ್ಲದಕ್ಕೂ ಹಣದ ಮೇಲೆ ಡಿಪೆಂಡ್ ಅಂದ್ರೆ ಕ್ಯಾಶ್ ನಗದ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತಾರೆ. ಇದು ಎಷ್ಟು ಜನ ಗೊತ್ತು ಅಂತೀರಾ? ಈಗ ಆಕ್ಚುಯಲ್ ಪ್ರಾಬ್ಲಮ್ ಏನ್ ಬರ್ತದೆ ವಾಸ್ತವವಾಗಿ? ನಿಜವಾಗ್ಲೂ ಮೇಡಮ್, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆದ್ರೆ ಒಳ್ಳೇದು. ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರು ಯೂಸರ್ ಅಲ್ಲಿ ಅದ್ರ ಎಫೆಕ್ಟ್ ಏನು ಒಳ್ಳೆ ಎಫೆಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಎಜುಕೇಟೆಡ್ ಇರೋರು, ಪಕ್ಕದವ್ರು ಇರೋರಿಗೆ, ಗೊತ್ತಿರದೇ ಇರೋರಿಗೆ ತಿಳಿಸೋದ್ರ ಮೂಲಕ ಅವ್ರ ನಾಲೆಜ್ ಇಂಪ್ರೂವ್ ಆಗುತ್ತೆ. ಆ ಮೂಲಕ ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದು ಹೇಗೆ ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಎಲ್ಲರಿದ್ರು ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗತ್ತೆ. ಸರ್, ಈಗ ನಗದು ರಹಿತ ವಹಿವಾಟಿಗೆ ಎಲ್ಲಾ ಕಡೆ ಏನು ಎಲ್ಲ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಈಗಾಗೆ ಸ್ವೈಪಿಂಗ್ ಮಿಷಿನ್ಗಳು ಹೆಚ್ಚಾಗ್ತಾ ಇದೆ, ಎನ್ಕ್ರೇಜ್ ದೊರೀತಾ ಇದೆ, ಜನರು ಸ್ಪಂದಿಸ್ತಾ ಇದ್ದಾರೆ. ಆದ್ರೂ ಕೂಡ ಈಗ ಏನು ಬ್ಯಾಂಕ್ಗಳಲ್ಲಿ ಈಗ ಲಿಮಿಟೇಷನ್ಸ್ ಏನ್ ಇದೆಯಲ್ಲ, ಅದನ್ನ ಎಷ್ಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಷ್ಟು ಜಾಸ್ತಿ ಮಾಡ್ಬೇಕಂತೀರಾ? ಎಟಿಎಂ ವ್ಯವಸ್ಥೆ ಏನ್ ಆಗ್ಬೇಕಂತೀರಾ ಜನಸಾಮಾನ್ಯರಿಗೆ? ಎಟಿಎಂ ಅಲ್ಲಿ ಎಲ್ಲೂ ದುಡ್ಡಿಲ್ಲ ಮೇಡಮ್ ಅವರೇ, ಎಲ್ಲೂ ದುಡ್ಡನ್ನೇ ಕೊಡ್ತಾ ಇಲ್ಲ ಎಟಿಎಂ ಅಲ್ಲಿ. ಬ್ಯಾಂಕ್ ತಾಗ ಕೊಟ್ರೆ ಇದ್ಕೋಗಿ ಮೇನ್ ಬ್ಯಾಂಕ್ ಹೋಗಿ ಅಂತ ಕಳಿಸ್ತಾರೆ. ಹಳೆ ನೋಟ್ ಎಕ್ಸ್ಚೇಂಜ್ಗೆ ಇನ್ನೂ ಟೈಮ್ ಅವಕಾಶ ಬೇಕು. ಸಾಲ ಅಲ್ಲ, 60 ದಿವಸ, 60 ವರ್ಷದಿಂದ ರಾಜಕೀಯ ಮಾಡಿರೋ 60 ದಿವಸ ಮುಗಿಯಲ್ಲ. ಇದಕ್ಕೂ ಟೈಮ್ ಬೇಕು, ಆರ್ಮಿ ಅವ್ರಿಗೆ ಟೈಮ್ ಕೊಡ್ಬೇಕು, ಜನಸಾಮಾನ್ಯವ್ರಿಗೆ ಎಲ್ಲದಕ್ಕೂ ಸ್ಪಂದಿಸ್ಬೇಕು. ಜನ ಕ್ಯಾಶ್ಲೆಸ್ ವಹಿವಾಟು ಬಗ್ಗೆ ಮೇಡಮ್ ಅವರೇ, ಎಲ್ಲ ಎಜುಕೇಟೆಡ್ ಇರಲ್ಲ, ಅನ್ಎಜುಕೇಟೆಡ್ ಇರ್ತಾರೆ. ಈಗ ಅಬೆಟ್ ಇರ್ತಾರೆ, ಅಬೆಟ್ಗಳು ಅವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ಎಲ್ಲ ಹೇಳ್ಕೊಡೋಕೆ ಚಿಕ್ಕ ಮಕ್ಕಳಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ. ಕೆಲವ್ರಿಗೆ ಅವ್ರ ಹೆಸರೇ ಬರೀಕ್ ಬರಲ್ಲ, ಎಬ್ಬೆಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಅವ್ರಿಗೆ ಏನ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಅರಿವು ಮೂಡಿಸಬೇಕಾಗಿದೆ ಅಂದ್ರೆ ಇದಕ್ಕೆ ಇನ್ನೂ ಕೂಡ ಸಾಕಷ್ಟು ತಯಾರಿ ನಡೀಬೇಕಾಗಿದೆ. ಪ್ರಭು ಜೊತೆ ಸೌಮ್ಯಾರೆಡ್ಡಿ, ಜಂಕ್ಷನ್ ನ್ಯೂಸ್, ಬೆಂಗಳೂರು. ಇದು ಬೆಂಗಳೂರಿನ ಆರ್ಬಿಐ ಕಥೆ. ಆದರೆ ಇನ್ನು ಮಧ್ಯ ಕರ್ನಾಟಕದ ದಾವಣಗೆರೆ ಪರಿಸ್ಥಿತಿ ಏನು? ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾರೆ, ನೋಡೋಣ. ದೇಶದಲ್ಲಿ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಬ್ಯಾನ್ ಮಾಡಿ ಇವತ್ತಿಗೆ 50 ದಿನಗಳು ಕಳೆದಿದ್ದಾವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 50 ದಿನಗಳ ನಂತರ ನೋಟ್ ಬ್ಯಾನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ದಾವಣಗೆರೆಯ ಹೂವಿನ ಮಾರ್ಕೆಟ್ ಬಳಿ ಇದ್ದೀವಿ. ಇಲ್ಲಿನ ಹೂವಿನ ವ್ಯಾಪಾರಿಗಳಿಗೆ ಯಾವ ರೀತಿಯ ಅಭಿಪ್ರಾಯ ಇದೆ ನೋಟ್ ಬ್ಯಾನ್ ಬಗ್ಗೆ, ಸಮಸ್ಯೆಗಳೆಲ್ಲ ಬಗೆಹರಿದಿವೆ ಅಂತಕ್ಕಂಥದ್ದನ್ನು ಇದೀಗ ಕೇಳೋಣ. ಇಲ್ಲೊಬ್ಬರು ಹೂವಿನ ವ್ಯಾಪಾರಿ ಇದ್ದಾರೆ ನಮ್ಮ ಜೊತೆಗೆ. ನೋಟ್ ಬ್ಯಾನ್ ಮಾಡಿ 50 ದಿನಗಳು ಕಳೆದಿರ್ತಕ್ಕಂಥದ್ದು, ಈ 50 ದಿನಗಳ ನಂತರ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿ ಹೇಳಿದ್ದು. ನಿಮಗೆ ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಸಮಸ್ಯೆಗಳು ಬಗೆಹರಿದಿದೆ ಅಂತ ಅನ್ಸುತ್ತೆ? ಸರ್, ಎಲ್ಲ ಸಮಸ್ಯೆ ಬಗೆಹರಿದಿದೆ, ಏನಂತ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಮೊದಲಿನಂಗೆ ಯಾವಾಗ ಹೆಂಗೆ ನಡೀತಾ ಇತ್ತು ಹಂಗೆ ನಡೀತಾ ಇದೆ. ಏನು ಅದೇ 500 ರೂಪಾಯಿ 1000 ರೂಪಾಯಿ ನೋಟು ಮತ್ತೆ ಬಿಟ್ಟರು ಅಂದರೆ ಬೇರೆ ನೋಟು, ಹೊಸ ನೋಟು ಮತ್ತು ಇನ್ನೂ ಚೆನ್ನಾಗಿ ನಡೀತಾವೆ. ಅವ್ರು ಮಾಡಿರೋದೇನು ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ.
ಈ ಡಿಜಿಟಲ್ ವ್ಯಾಪಾರವನ್ನು ಮಾಡಬೇಕಂದ್ರೆ ಕ್ಯಾಶ್ಲೆಸ್ ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂಥದ್ದು. ಕ್ಯಾಶ್ಲೆಸ್ ವ್ಯವಹಾರವನ್ನು ನೀವು ಜನಸಾಮಾನ್ಯರಿಗೂ ಹೂವಿನ ವ್ಯಾಪಾರಿಯಾಗಿ ಎಲ್ಲರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಅದು ಆಗಲ್ಲ ಸರ್. ರೈತರಿಗೆ ಅವರಿಂದ ಅವತ್ತೆ ಪೇಮೆಂಟ್ ಕೊಡಬೇಕು, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವಾಗ ಬಡ ಜನರು ಅವತ್ತಿಂದ ಅವತ್ತೆ 100-200 ರೂಪಾಯಿ ಕೂಲಿ ಮಾಡೋರು ಅವರೆಲ್ಲ ಇದನ್ನ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ 20 ರೂಪಾಯಿ ಹೂವು ಏರ್ಸೋದಿಗೆ ಬಂದು ಎಲ್ಲ ಕಾರ್ಡ್ ಇದ ಮಾಡೋಕ್ಕಾಗಲ್ಲ. ತಿಂಗಳ ನಂತರ ಸಮಸ್ಯೆ ಬಗೆಹರಿಸುತ್ತೆ ಅಂತ ಪ್ರಧಾನಮಂತ್ರಿ ಹೇಳಿದ್ರು. ಸಮಸ್ಯೆ ಬಗೆಹರಿದಿದೆಯಾ? ಇನ್ನೂ ಏನಾದರೂ ಸಮಸ್ಯೆಗಳು ಇದೆಯಾ? ಮುಂದೆ ಏನಾಗಬೇಕು ಏನೇ ಗೊತ್ತಿಲ್ಲ. ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಯಾವತ್ತು ಚಿಲ್ಲರೆಗೆ ಏನು ಅಂತ ಏನು ತೊಂದರೆ ಆಗಿಲ್ಲ. ದಾವಣಗೆರೆ ಯಾವತ್ತೂ ಚಿಲ್ಲರೆ ತೊಂದರೆ ಆಗಿಲ್ಲ. ಈಗ ನಮ್ಮ ಹತ್ರ ಚಿಲ್ಲರೆ ವ್ಯವಹಾರ ಇದೆ, ಚಿಲ್ಲರೆ ವ್ಯವಹಾರ ಇದಾವೆ. ಏನೇನು 500 ಬಿಟ್ಟರೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಅಷ್ಟೇ. 500-1000 ಬಿಟ್ಟರೆ ಅನುಕೂಲ ಆಗುತ್ತೆ. ಓಕೆ, ಇಲ್ಲಿ ಮತ್ತೊಬ್ಬರು ವ್ಯಾಪಾರಿ ಇದ್ದಾರೆ, ಅವರನ್ನು ಸಹ ಕೇಳೋಣ. 50 ದಿನಗಳಾಗಿದೆ ನೋಟ್ ಬ್ಯಾನ್ ಇದಾಗಿರ್ತಕ್ಕಂಥದ್ದು, 50 ದಿನಗಳ ನಂತರ ಸಮಸ್ಯೆ ಬಗೆಹರಿತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸಮಸ್ಯೆ ಬಗೆಹರಿದಿದೆಯಾ ಅಥವಾ ಇನ್ನೂ ಏನಾದರೂ ಸಮಸ್ಯೆ ಇದೆ ಅಂತ? ಸರ್, ನಮಗನ್ಸ ಸಮಸ್ಯೆ ಬಗೆಹರಿದಿದೆ ಸರ್. ಏನು 2000 ರೂಪಾಯಿ ನೋಟ್ ಒಂದು ಚೇಂಜ್ ಸಿಗ್ತಾ ಇಲ್ಲ, 500 ರೂಪಾಯಿ ಬಿಡ್ತಾನೆ ಅಂತ ಹೇಳಿದಾರಂತೆ. 500 ರೂಪಾಯಿ ಬಿಟ್ಟಾದ್ರೆ ಸಮಸ್ಯೆ ಬಗೆಹರಿದಂಗೆ ಸರ್. ಅದ್ರ ಜೊತೆಯಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಎಟಿಎಂಗಳಲ್ಲಿ 2.5 ಸಾವಿರ ಅಷ್ಟೇ ತೆಗಿಬಹುದು, ಬ್ಯಾಂಕ್ಗಳಲ್ಲಿ 24,000 ಅಷ್ಟೇ ತೆಗಿಬಹುದು ಅಂತಕ್ಕಂಥದ್ದು, ಅದೇ ಲಿಮಿಟ್ ಏನಾದರೂ ಜಾಸ್ತಿ ಆಗ್ಬೇಕಂತೀರಾ ಅಥವಾ ಅಷ್ಟೇ ಸರ್? 2.5 ಸಾವಿರ ರೂಪಾಯಿ ಅಂದರೆ ಎಲ್ಲ ವ್ಯವಹಾರಕ್ಕೂ ತೊಂದರೆ ಆಗಿ ಆಗುತ್ತೆ ಸರ್. ನಮ್ದು ಏನಿಲ್ಲ ಅಂದರೂ ದಿವಸಕ್ಕೆ 8-10 ಸಾವಿರ ರೂಪಾಯಿ ಬಂಡವಾಳ ಹಾಕಿವೆ. ಬರೀ 2.5 ರೂಪಾಯಿ ಸರ್, 2.5 ರೂಪಾಯಿ ತೆಗೆದ್ರೆ ಇದು ಹೋಲ್ಸೇಲ್ ಅಂಗಡಿ ದುಡ್ಡು ಕಟ್ಟಕ್ಕೆ ಅವಕ್ಕೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡ್ಬೋದು. ಇಲ್ಲಿ ದಾವಣಗೆರೆಯಲ್ಲಿರ್ತಕ್ಕಂಥ ಹೂವಿನ ವ್ಯಾಪಾರಿಗಳ ಭಾಗಶಃ ಅಭಿಪ್ರಾಯ ಆಗಿರ್ತಕ್ಕಂಥ ಅಂತ ಹೇಳಿದರೆ, 500 ಮತ್ತು 1000 ರೂಪಾಯಿ ಹೊಸ ನೋಟ್ಗಳನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು, ಜೊತೆಯಲ್ಲಿ ಏನು ATM ಲಿಮಿಟ್ಸ್ ಇದೆ, 2.5 ಸಾವಿರ ರೂಪಾಯಿ ಅಷ್ಟೇ ATMಲ್ಲಿ ತೆಗಿಬೋದು ಅಂತ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದಲ್ಲಿ ಏನು ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದು. ಜೊತೆಗೆ ನೋಟ್ ಬ್ಯಾನ್ ಆದಾಗಿನಿಂದ ಇಲ್ಲಿವರೆಗೂ ಸಹ ಯಾವುದೇ ಬಾಟ್ ಮೇಜರ್ ಆಗಿರ್ತಕ್ಕಂಥ ತೊಂದರೆ ಏನಾಗಿಲ್ಲ, ಎಲ್ಲ ವ್ಯಾಪಾರ ವಹಿವಾಟು ಸಾಮಾನ್ಯವಾಗಿ ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯ ಇಲ್ಲಿನ ವ್ಯಾಪಾರಿಗಳದ್ದು. ಜಯಂತ್ ಜೊತೆ ಪ್ರಭುರುದ್ರಗೌಡ, ಎಸ್ ಜನಶ್ರೀ ನ್ಯೂಸ್, ದಾವಣಗೆರೆ. ಇದು ದಾವಣಗೆರೆ ಕಥೆಯಾದರೆ ಇನ್ನು ಹೈದರಾಬಾದ್ ಕರ್ನಾಟಕದ ಕಲಬುರಗಿಯ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾರೆ, ನೋಡೋಣ. ಕೇಂದ್ರ ಸರ್ಕಾರ 1,000 ಹಾಗೂ 500 ರೂಪಾಯಿ ಮುಖಬೆಲೆ ನೋಟ್ಗಳನ್ನು ಚಲಾವಣೆಯನ್ನು ರದ್ದುಪಡಿಸಿ ಇಂದಿಗೆ 50 ದಿನ ಪೂರ್ಣಗೊಂಡಿದೆ. ಹೀಗಾಗಿ ಏನು ಜನಸಾಮಾನ್ಯರು ಇಂದಿಗೂ ಸಹಿತ ಪರದಾಡ್ತಿದ್ದಾರಾ, ಏನ್ ಮಾಡ್ತಿದ್ದಾರೆ, ಇನ್ನು ಮುಂದೆ ಯಾವ ರೀತಿ ವ್ಯವಸ್ಥೆ ಇರುತ್ತೆ? ಬ್ಯಾಂಕ್ಗಳಲ್ಲೂ ಸಹಿತ 24,000 ಹಾಗೂ 24,000 ಮತ್ತು ATMಗಳಲ್ಲಿ 2,000 ಮಾತ್ರ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇದೆ. ಇದು ಸಂಬಂಧಪಟ್ಟಂಗೆ ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಇರ್ತಕ್ಕಂಥದ್ದು. ಈಗ ನಾವು ಇಲ್ಲಿ ಒಂದು ಬಸ್ ಅಲ್ಲಿ ಹೋಗುವ ಮೂಲಕ ಪ್ರಯಾಣಿಕರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಅವರಿಂದನೇ ತಿಳ್ಕೊಳ್ಳೋಣ. ನಾವೀಗ ಬಸ್ ನಿಲ್ದಾಣದಲ್ಲಿ ಮತ್ತು ಇಲ್ಲಿ ನಿಂತಕ್ಕಂಥ ಒಂದು ಬಸ್ ಅಲ್ಲಿ ಇರ್ತಿದ್ದೀವಿ. ಇಲ್ಲಿರ್ತಕ್ಕ ಕೂತಂತ ಪ್ರಯಾಣಿಕರನ್ನ ಮಾತಾಡ್ಸೋಣ. ಈ ನೋಟ್ ಬ್ಯಾನ್ ವಿಚಾರವಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಈಗ ನೋಟ್ ಬ್ಯಾನ್ ಮಾಡಿದ್ದಾರೆ, ಇವತ್ತಿಗೆ 50 ದಿನ ಪೂರ್ತಿ ಕಂಪ್ಲೀಟ್ ಆಯ್ತು, ಏನ್ ಸರ್? ಈಗ ನೋಟ್ ಬ್ಯಾನ್ ಮಾಡಿದಂತ ವಿಚಾರ ಸ್ವಾಗತ ಮಾಡ್ತೀವಿ. ಬಟ್ ಈ 50 ದಿವಸದಲ್ಲಿ ಏನು ನರಕಯಾತನೆ ಆಗಿದೆ, ಇದು ಕೆಳವರ್ಗದ ದೇಶದಲ್ಲಿ 70% ಕೆಳವರ್ಗದವರು ಇದ್ದಂಥವ್ರು, ಅವರಿಗೆ ಈ ರಸಗೊಬ್ಬರ ಆಗಲಿ, ಶಾಲಾ ಕಾಲೇಜುಗಳಿಗೆ ಫೀಸ್ ಕೊಡ್ಲಿಕ್ಕಾಗಲಿ, ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಚಿಲ್ಲರ್ಗಳ ಸಮಸ್ಯೆ ಭಾಳಾಗಿ ಹೇಗೋ ಏನೋ 50 ವರ್ಷ ಅಂತೂ 50 ದಿವಸ ಅಂತೂ ಕಳೆದಿದ್ದೀವಿ. ಇವತ್ತು ಕೊನೆಯ ದಿನ ಇರೋದ್ರಿಂದ ಇನ್ನು ನಾಳೆ ಆದರೂ ಕೂಡ ಈ ಮಿತಿಯನ್ನು ಸಡಿಲಿಸಿ ಈ ರೈತರಿಗೆ ಮತ್ತು ಹಿರಿಯರಿಗೆ ಇಂಥವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗ್ತದೆ, ಇಲ್ಲಾಂದ್ರೆ ಈ ತಾಳ್ಮೆಯನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯದಲ್ಲಿ. ಈಗ ಇನ್ನೊಂದು, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಬಹುತೇಕ. ಏನು ಮಾಡ್ತಿದ್ದಾರಪ್ಪ ಅಂದರೆ, ಆನ್ಲೈನಲ್ಲಿ ನೀವು ಸ್ವೈಪ್ ಕಾರ್ಡ್ನ ಯೂಸ್ ಮಾಡಬೇಕು, ಪೇಟಿಎಂ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಪ್ರತಿಯೊಂದಕ್ಕೂ ಕಾರ್ಡ್ ಯೂಸ್ ಮಾಡೋಕೆ ಆಗೋದಿಲ್ಲ ಸರ್. ನಮ್ಮಲ್ಲಿ ರೈತರಿದ್ದಾರೆ, ಕೆಳವರ್ಗದವರು ಇದ್ದಾರೆ, ಪ್ರತಿಯೊಬ್ಬರಿಗೂ ಸಹಿತ ಕಾರ್ಡ್ ಯೂಸ್ ಮಾಡೋದು ಪ್ರತಿದಿನ ಅದಕ್ಕೆ ಹೋದ್ರೆ ಆಗೋದಿಲ್ಲ. ಅವರು ಬೆಳಗ್ಗೆಯಿಂದ ದುಡಿಬೇಕು, ಸಾಯಂಕಾಲ ಊಟ ಮಾಡಬೇಕಂತ ಪರಿಸ್ಥಿತಿ ಇದೆ. ಪ್ರತಿಯೊಬ್ಬರಿಗೂ ಸಹಿತ ಕಾರ್ಡ್ ಯೂಸ್ ಮಾಡಿ ಮಾಡ್ರಿ ಅನ್ನೋದು ಆಗೋದಿಲ್ಲ. ಇದನ್ನು ನಾವು ಖಂಡಿಸಬೇಕಾಗ್ತದೆ. ಈಗ ಇಲ್ಲಿ ಬಸ್ ಕಂಡಕ್ಟರ್ ಇದ್ದಾರೆ, ಅವರಿಗೆ ಯಾವ ರೀತಿಯ ಚಿಲ್ಲರೆ ಅಭಾವ ಆಗ್ತಿದೆ, ಏನು ಸಮಸ್ಯೆ ಆಗ್ತಿದೆ ಅಂತ ಅವ್ರನ್ನ ಕೇಳೋಣ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು 500 ಮತ್ತು 1,000 ರೂಪಾಯಿ ಮುಖಬೆಲೆ ನೋಟ್ನ ಬ್ಯಾನ್ ಮಾಡಿದ್ದಾರೆ. ಈಗ 50 ದಿನ ಕಂಪ್ಲೀಟ್ ಆಯ್ತು, ನಿಮ್ಗೆ ಯಾವ್ದೇ ಚಿಲ್ಲರೆ ಸಮಸ್ಯೆ ಆಗ್ತದೆ, ಏನಾಗ್ತಾ ಇದೆ? ಚಿಲ್ಲರೆ ಸಮಸ್ಯೆಗಳು ಬಹಳ ತರ ಆಗ್ತಾ ಇದೆ ಸರ್. ಯಾಕಂದ್ರೆ ಈಗ ಮೊದಲು ಚಿಲ್ಲರೆ ಸಿಗ್ತಾ ಇಲ್ಲ, ಒಂದೇದು 500 ನೋಟು ಮೊದಲು ಚಾಲು ಆಯ್ತು, ಏನೋ 100 ರೂಪಾಯಿ ಟಿಕೆಟ್ ತೊಗೊಂಡ್ರು 400 ರೂಪಾಯಿ ವಾಪಸ್ ಕೊಡ್ಬೋದಾಗಿತ್ತು. ಈಗ 2,000 ತಂದ್ಬಿಡ್ತಾರೆ. ಸುಮಾರು 50 ರೂಪಾಯಿ ಟಿಕೆಟ್ ಇರುತ್ತೆ, 2,000 ರೂಪಾಯಿ ತಂದ್ರೆ ನಾವು 1,950 ರೂಪಾಯಿ ವಾಪಸ್ ಕೊಡ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ ನಮಗೆ. ನೋಟ್ ಏನೋ ಬಂದ್ ಮಾಡಿದ್ದು ಒಳ್ಳೇದೇ, ಅವ್ರು ಮಾಡಿದ್ದೆಲ್ಲ ಒಳ್ಳೇದಕ್ಕೆ ಮಾಡಿದ್ದಾರೆ ಅಂತ ನಾನು ಒಪ್ಕೋತೀನಿ. ಬಟ್ ನಮಗೂ ಸ್ವಲ್ಪ ತಾತ್ಕಾಲಿಕವಾಗಿ ಭಾಳ ತೊಂದರೆ ಆಗ್ತಾ ಇದೆ ಚಿಲ್ಲರೆ.
ಆನ್ಲೈನ್ ಟ್ರಾನ್ಸಾಕ್ಷನ್ ಈ ಸ್ವೈಪ್ ಮಷಿನ್ ಮಾಡಬೇಕು ಎಲ್ಲಾ ಸರ್ಕಾರಿ ವ್ಯವಸ್ಥೆಗಳಲ್ಲಿ, ಅದೇ ರೀತಿ ಪೇಟಿಎಂ ಮಾಡಬೇಕು ಅಂತಕ್ಕಂತ ಏನು ಯೋಜನೆ ಇದೆ, ಅದ್ರ ಬಗ್ಗೆ ಇದೆಲ್ಲ ಈ ಸಾರಿಗೆಯಲ್ಲಿ ಅಷ್ಟೊಂದು ಅನುಕೂಲ ಆಗಲ್ಲ ಅಂತ ನನಗನ್ಸುತ್ತೆ ಸರ್. ಮುಂದೆ ಅವರ ವಿಚಾರಗಳು ಏನೇನದೋ ಗೊತ್ತಿಲ್ಲ, ಸಾರಿಗೆಯಲ್ಲಿ ಅಷ್ಟೊಂದು ವಿಚಾರ ಆಗಲ್ಲ. ಯಾಕಂದ್ರೆ ಲೋಕಲ್ ಅಲ್ಲಿ 10 ರೂಪಾಯಿ 15 ರೂಪಾಯಿ ಟಿಕೆಟ್ಗಳು ಇರ್ತೀವಿ, ಅದೆಲ್ಲ ಮಷಿನ್ ತಂದು ಅದೆಲ್ಲ ಕಾರ್ಡ್ ತಂದು ಮಾಡಕ್ ಆಗಲ್ಲ. ಚಿಲ್ಡ್ರೇನು ಬೇಕೇ ಆಗುತ್ತೆ, ದುಡ್ಡು ಅವ್ರ ಕೈಯಲ್ಲಿ ಬೇಕೇ ಆಗುತ್ತೆ. ಎಲ್ಲವೂ ದೊಡ್ಡ ದೊಡ್ಡ ವ್ಯಾಪಾರ ಅಷ್ಟು ನಡೀತದೆ ಕಾರ್ಡ್ ಮುಖಾಂತರ ಅಂತ ನನ್ನ. ಇವ್ರು ಹೇಳೋ ಪ್ರಕಾರ ಏನು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಈ ಒಂದು ಯೋಜನೆ ಸರಿ ಹೋಗುತ್ತೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏನು ಸ್ವೈಪ್ ಮಷೀನ್ ಆಗಿರ್ಲಿ ಇದು ತುಂಬಾ ಕಷ್ಟ ಆಗುತ್ತೆ, ಹೀಗಾಗಿ ಚಿಲ್ಲರೆ ಹಣ ಎಲ್ಲರಲ್ಲೂ ಇರಬೇಕು ಅಂತಕ್ಕಂಥ ಅಭಿಪ್ರಾಯ ಇಲ್ಲಿ ಸಾರ್ವಜನಿಕರಿಂದ ಹಾಗೂ ಎಲ್ಲರಿಂದ ಕೇಳಬರ್ತಕ್ಕಂಥದ್ದು. ಕ್ಯಾಮರಾಮನ್ ಶಿವಶಂಕರ್ ಕಲ್ಸೆಟ್ಟಿ ಜೊತೆ ಸಿದ್ದು ಸಾತ್ರಿ ಜನಸಿದ್ದು ಕಲಬುರ್ಗಿ. ಹಾಗಾದ್ರೆ ಗದಗ್ನ ಪರಿಸ್ಥಿತಿ ಏನು, ಬನ್ನಿ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ, ನೋಡೋಣ. ಸಾರ್ವಜನಿಕರ ಕರಾಳ ರೂಪವನ್ನು ಬಯಲು ಮಾಡಬೇಕು, ಅವರು ತಮ್ಮಲ್ಲಿ ಇಟ್ಕೊಂಡಿರುವಂತಹ ಕಪ್ಪು ಹಣವನ್ನು ಬಯಲಿಗೆ ಎಳಿಬೇಕು, ದೇಶೋದ್ಧಾರವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರು ಏನು 500 ಹಾಗೂ 1,000 ರೂಪಾಯಿ ನೋಟುಗಳ ಬದಲಾವಣೆ ಏನು ಮಾಡಿದ್ರು, ಅದರ ಎಫೆಕ್ಟ್ ಆಗಿ ಆರಂಭದಲ್ಲಿ ಗದಗಿನಲ್ಲೂ ಕೂಡ ಪೆಟ್ರೋಲ್ ಪಂಪ್ಗಳಲ್ಲಿ ಚಿಲ್ಲರೆ ಸಮಸ್ಯೆ ಆಗಿತ್ತು. ಚಿಲ್ಲರೆಗಾಗಿ 1/2 ಗಂಟೆಯಿಂದ 1/2 ತಾಸು ಗಂಟೆಯವರೆಗೂ ಕೂಡ ಗ್ರಾಹಕರು ಕಾಯ್ತಾ ಇದ್ರು. ಬಟ್ ಇದೀಗ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇದೀಗ ನಾವು ಗದಗಿನ ತೋಂಟದರೆ ಪೆಟ್ರೋಲ್ ಬಂಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಗ್ರಾಹಕರು ಕೂಡ ಪೆಟ್ರೋಲ್ ಅನ್ನು ಹಾಕಿಸ್ಕೊಳ್ತಾ ಇದ್ದಾರೆ, ಹಾಗೆಯೇ ಹಣವನ್ನು ನೀಡಿ ಅವರು ಮುಂದೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಆರಂಭದಲ್ಲಿ ಅವರು ಚಿಲ್ಲರೆಗಾಗಿ 1/2 ಗಂಟೆಯಿಂದ 1 ತಾಸಿನವರೆಗೂ ಕೂಡ ಕಾಯಬೇಕಾಗಿತ್ತು. ಈಗ ಅವರು ಯಾವ ರೀತಿಯಾಗಿ ಆ ಸಮಸ್ಯೆಯನ್ನ ತೋಡ್ಕೊಳ್ತಾ ಇದ್ದಾರೆ ಅಥವಾ ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಪೆಟ್ರೋಲ್ ವಿತರಕರಾಗಿರುವಂತಹ ನಿಂಗಪ್ಪ ನಮ್ಮೊಂದಿಗಿದ್ದರೆ. ನಿಂಗಪ್ಪ, ಆರಂಭದಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳುವಂತವ್ರು ತಮಗೆ ಚಿಲ್ಲರೆ ಕೊಡ್ತಿರ್ಲಿಲ್ಲ, 2,000 ನೋಟನ್ನು ಕೊಡ್ತಾ ಇದ್ರಿ, ಈಗ ಆ ಸಮಸ್ಯೆ ಹೇಗಿದೆ ಅಂತ? ಮೊದಲು ಸಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ, ಈಗೇನು ಆ ಥರ ಏನಿಲ್ಲ, ಈಗ 500 ನೋಟು ಒಂದೊಂದು ಬರತ್ತೆ ಸರ. ಕಸ್ಟಮರ್ ಚೇಂಜ್ ಕೊಡ್ತಾರೆ, ವಾಪಸ್ 2,000 ಕೊಟ್ಟರೆ ನಾವು ಚೇಂಜ್ ಕೊಡ್ತೀವಿ. ಈಗೆಲ್ಲ ಓಕೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆದಂಗೆ ಆಗುತ್ತೆ ಸರ್. ಅಂದ್ರೆ ಆರಂಭದಲ್ಲಿ ಒಬ್ಬರಿಗೆ ನೀವು ಚೇಂಜ್ ಕೊಡಬೇಕಾದ್ರೆ ಅವರನ್ನ 10 ನಿಮಿಷ 20 ನಿಮಿಷ 1/2 ಗಂಟೆ ನಿಲ್ಲಿಸ್ತಾ ಇದ್ರಿ, ಇದೀಗ ಆ ಸಮಸ್ಯೆ ಹೇಗೆ? ಅವಾಗ ಸ್ಟಾರ್ಟಿಂಗ್ ಸ್ವಲ್ಪ ನಿಲ್ಲಿಸ್ತಿದ್ರು ಸರ, ಈಗೇನು ಹಂಗೆ ನಿಲ್ಲಿಸ ಸರ. ಅಮೌಂಟ್ ಕೂಡಿರ್ತೈತೆ, ಕಸ್ಟಮರ್ ಕೊಡ್ತಾರೆ ಒಬ್ಬೊಬ್ರು, 500 ನೋಟು ಬರ್ತಾವಲ್ಲ ಅವನ್ನ ಚೇಂಜ್ ಸೇರಿ ಎಲ್ಲ ಕಸ್ಟಮರ್ ಕೊಟ್ಟು ಕಳಿಸ್ಬಿಡ್ತೀವಿ. ಎಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್ ಅಷ್ಟೊಂದೀಗ. ಈಗ ಡೆಬಿಟ್ ಕಾರ್ಡ್ ಅನ್ನ ನೀವೇನಾದ್ರು ಅಳವಡಿಸಿಕೊಂಡಿದ್ದಾರೆ ಹೇಗೆ ಮಷಿನ್ ಡೆಬಿಟ್ ಸ್ಕ್ರಾಚ್ ಕಾರ್ಡ್? ನಾವು ಮಷಿನ್ ಇದಕ್ಕೆ ಆಫೀಸ್ಗೆ ಕಳಿಸಿದ ಲೆಟರ್ ಎಲ್ಲ ಕೊಟ್ಟರೆ ಸರ್, ಮಷಿನ್ ಕೊಟ್ಟಿಲ್ಲ ಸರ್. ಇನ್ನು ಕೊಟ್ಟರೆ ನಾವು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತೀವಿ. ಅಂದ್ರೆ ಮೊದಲನೇ ಸಮಸ್ಯೆ ಇಲ್ಲ? ಏನೇ ಸಮಸ್ಯೆ ಇಲ್ಲ ಸರ್, ಎಲ್ಲ ಓಕೆ. ಎಸ್, ಇಲ್ಲಿನ ಪೆಟ್ರೋಲ್ ವಿತರಕರು ಮಾತನಾಡ್ತಾ ಹೇಳಿದ್ರು ಮೊದಲು ಏನ್ ಸಮಸ್ಯೆ ಇತ್ತು ಆ ಸಮಸ್ಯೆ ಇಲ್ಲ, ಇದಕ್ಕೆ ಜನರು ಕೂಡ ಚೇಂಜ್ ಕೊಡ್ತಾ ಇದ್ದಾರೆ, ನಾವು ಕೂಡ ಚೇಂಜ್ ಕೊಡ್ತಾ ಇದೀವಿ ಅನ್ನುವಂಥದ್ದು. ಒಟ್ಟಿನಲ್ಲಿ ಆರಂಭದಲ್ಲಿ ಸಮಸ್ಯೆ ಆಗಿರುವಂತಹ ಚಿಲ್ಲರೆ ಸಮಸ್ಯೆ ಇದೀಗ ಕೊಂಚ ನಿವಾರಣೆ ಆಗಿದೆ ಅಂತ ಹೇಳ್ಬೋದು. ಗದಗದಿಂದ ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಆನಂದ ಇವರ ಮಠ ಜನಸ್ತ್ರೀ.